ವಾಸ್ತವ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ನವ ನಿರ್ಮಾಣ ವೇದಿಕೆ ವತಿಯಿಂದ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿ ಅತಿ ಶೀಘ್ರದಲ್ಲಿ ಮನೆ ಹಾಗೂ ಎಲ್ಲ ಸರ್ವಸ್ವವನ್ನು ಕಳೆದುಕೊಂಡ ಬೀದಿಪಾಲಾದ ಜನರಿಗೆ ವ್ಯವಸ್ಥೆ ಕಲ್ಪಿಸುವ ಕುರಿತು ಶೇಷರಾವ್ ಮನೆ ವತಿಯಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮಾನ್ಯರೇ, ಇವತ್ತು ಕರ್ನಾಟಕ ನವ ನಿರ್ಮಾಣ ವೇದಿಕೆಯಿಂದ ಬಿಜಾಪುರ ಜಿಲ್ಲಾ ಪದಾಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮಾನ್ಯ ಏನು ನೆರೆ ಸಂತ್ರಸ್ತರಿಗೆ ಏನು ಅನ್ಯಾಯ ಆಗಿದೆ ಅದು ಸಾರ್ವಜನಿಕರಿಂದ ಬಂದಿರತಕ್ಕಂಥ ಭಾರಿ ಪ್ರಮಾಣದ ಧನ ಸಹಾಯ ಕೂಡ ಇನ್ನೂವರೆಗೆ ಮುಟ್ಟಿಲ್ಲ. ಇದು ಒಂದು ದೊಡ್ಡ ಆತಂಕದ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೇನೆ. ಕೇವಲ ಬಿಸ್ಕೆಟ್ಟು ಮತ್ತು ಕಂಬಳಿ ಬ್ರೆಡ್ಡು ಕೊಡ್ತಕ್ಕಂಥ ಒಂದು ಹೀನಾಯ ಸ್ಥಿತಿಯಲ್ಲಿ ಇವತ್ತು ಒದಗಿಸಿರ್ತಕ್ಕಂಥದ್ದು ನಮಗದು ಖೇದನಿಸ್ತದೆ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥದ್ದು ಪರಿಹಾರ ಆದಷ್ಟು ಕೂಡಲೇ ಅವರಿಗೆ ಒದಗಿಸಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅತಿ ಬೇಗನೆ ಚರ್ಚೆ ಮಾಡಿ ವೈಮಾನಿಕ ಸಮೀಕ್ಷೆ ಮಾಡಿ ಯಾರಿಗೆ ಏನು ನಷ್ಟ ಆಗಿದೆ, ಯಾವ ರೈತರು ಎಷ್ಟು ಭೂಮಿಯನ್ನು ಕಳ್ಕೊಂಡ್ರು ಎಲ್ಲವನ್ನು ಅದನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಆ ಎಲ್ಲ ನೆರೆ ಸಂತ್ರಸ್ತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಬಿಜಾಪುರ ಜಿಲ್ಲಾ ಪದಾಧಿಕಾರಿಗಳ ಮೂಲಕ ಮತ್ತು ಕರ್ನಾಟಕ ನವ ನಿರ್ಮಾಣ ವೇದಿಕೆ ಮೂಲಕ ನಾವು ಒತ್ತಾಯವನ್ನು ತರ್ತೇವೆ. ಮಾನ್ಯ ಪ್ರಧಾನಮಂತ್ರಿಗಳು ಇದರಲ್ಲಿ ಬಹಳ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿ ಆ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೋತೇನೆ. ಶೇಷರಾವ್ ಮಾನೆ, ಅಧ್ಯಕ್ಷರು ಕರ್ನಾಟಕ ನವ ನಿರ್ಮಾಣ ವೇದಿಕೆ. ಮಾನ್ಯರೇ, ಇವತ್ತು ನಾವು ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಪರವಾಗಿ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಈ ನೆರೆ ಸಂತ್ರಸ್ತರಿಗೆ ಪರಿಹಾರ ಕೂಡಲೇ ಒದಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಇವತ್ತು ನಾವು ಈ ಮನವಿಯ ಪತ್ರವನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಅರ್ಪಿಸಿದ್ದೇವೆ. ಇದರ ಉದ್ದೇಶ ಏನು ಅಂತಂದರೆ, ಯಾರೋ ಮಾಡಿದ ತಪ್ಪಿಗಾಗಿ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಸುರಿದು ಆ ನೀರನ್ನು ಕರ್ನಾಟಕದ ಮೇಲೆ ಹೇರಿ ಕರ್ನಾಟಕದಲ್ಲಿರತಕ್ಕಂಥ ರೈತರು ಕೂಲಿಕಾರರು ಎಲ್ಲರೂ ಎದ್ದು ಹೋಗುವಂಥ ಮನೆಗಳನ್ನು ಕಳೆದುಕೊಂಡು ಹೋಗುವಂಥ ಪರಿಸ್ಥಿತಿ ಈ ನೀರಿನಿಂದ ಆಗಿದೆ. ಇದು ನಮ್ಮ ಕರ್ನಾಟಕದಲ್ಲಿ ಅಂತೂ ಬಹಳ ದೊಡ್ಡ ಪ್ರಮಾಣದ ಉತ್ತರ ಕರ್ನಾಟಕದ ಜನರಿಗೆ ಬಹಳ ತೊಂದರೆಯಾಗಿದೆ. ಆದುದರಿಂದ ಸರ್ಕಾರ ಮನೆ ಕಳೆದುಕೊಂಡಂಥ ರೈತರಿಗೆ ಜನರಿಗೆ 4 ಕೊಠಡಿಗಳ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಮನೆಯನ್ನು, ಕೇವಲ 2 ಕೂಲಿ ಕಟ್ಟದ ಸಾಲುವುದಿಲ್ಲ, 4 ಕೋಣೆಗಳಿರತಕ್ಕಂಥ ಮನೆಯನ್ನು ಕಟ್ಟಿಕೊಡಬೇಕು. ಬೇಗನೆ ಶೆಡ್ಗಳನ್ನು ತೆರವು ಮಾಡಬೇಕು ಮತ್ತು ಸುರಕ್ಷಿತ ಸ್ಥಳಕ್ಕೆ ಅವರನ್ನ ಏನು ಶಿಫ್ಟ್ ಮಾಡಬೇಕು ಸ್ಥಳಕ್ಕೆ. ಯಾಕಂತಂದ್ರೆ ಪದೇ ಪದೇ ನೆರೆ ಹಾವಳಿಗೆ ತುತ್ತಾಗುವುದರಿಂದ ಅವರ ಜೀವನ ಬಹಳ ಘೋರವಾಗಿರುತ್ತದೆ. ಅದಕ್ಕಾಗಿ ಅವರನ್ನ ಬೇರೆ ಸುರಕ್ಷಿತ ಸ್ಥಳಕ್ಕೆ ವರ್ಗಾಯಿಸಬೇಕು ಮತ್ತು ಅವರಿಗೆ ಶೀಘ್ರ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ವೇದಿಕೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಾನು ಗೋಪಾಲ ಅತ್ತರ್ಗ. ಪರ್ಸೆಂಟ್ ಸರ್ಟಿಫೈಡ್ ಪ್ರೆಷಿಯಸ್ ಸ್ಟೋನ್ ಮತ್ತು ಅನ್ಕಟ್ ಡೈಮಂಡ್ ಆಭರಣಗಳ ಅಪೂರ್ವವಾದ ಕಲೆಕ್ಷನ್, ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ ಜೆಮ್ಸ್ಟೋನ್ ಜ್ಯುವೆಲ್ಲರಿ ಫೆಸ್ಟಿವಲ್ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ.